ಕೂತ್ಕೊಳ್ಳಿ ನೋಡೋಣ ನಿಮ್ಗೆ ಎಷ್ಟ ಇದು ಬರುತ್ತೆ ಇದು ಅಂತ. ನಿಮ್ಮ ಸೊಂಟಕ್ಕಿಂತ ಇನ್ ಸ್ವಲ್ಪ ಮೇಲೆ ಒಂಬಳೆ ಹೊಡೆದಿದೆ. ಹೌದೌದು ಹೌದು, ಗಿಡನು ಅಷ್ಟೇ ಸರ್, ತುಂಬಾ ಹಚ್ಚ ಹಸಿರಾಗಿ ಒಳಗಡೆ ನೋಡಿ ಈ ಕಡೆ ಕಾಣಿಸ್ತಾ ಇದ್ದಾನೆ. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ಈಗ ಸಾಕಷ್ಟು ಜನ ಯಾರ್ಯಾರು ತೋಟ ಮಾಡ್ತಾ ಇದಾರೆ, ಎಲ್ಲಾರ ತಲೆಯಲ್ಲಿ ಇರೋದು ಒಂದೇ ಒಂದು ಬೆಳೆ, ಅದು ಅಡಕೆ. ಸೊ ಏನಾಗ್ತಿದೆ ಅಂದ್ರೆ, ಎಲ್ಲಿ ಯಾವ ಸಸಿ ಸಿಕ್ಕುತ್ತೆ, ಯಾವ ನರ್ಸರಿಲಿ ಏನ್ ಸಿಕ್ಕುತ್ತೆ, ಪ್ರತಿಯೊಂದು ಸುಮ್ಮನೆ ತಗೊಂಬಂದು ಹಾಕ್ತಾ ಇದಾರೆ, ಒಂದು ಅಡಕೆನ ಬೆಳೀತಾ ಇದಾರೆ. ಸೊ ಯಾವಾಗ್ಲೂ ನಾವು ಯಾವುದೇ ಗಿಡ ಹಾಕಿದ್ರು ಅದರ ಬೀಜದ ಗುಣಮಟ್ಟ ಎಷ್ಟು ಚೆನ್ನಾಗಿದ್ರೆ ಅದ್ರ ಇಳುವರಿ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಈ ವಿಡಿಯೋ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ರೋಮಾಂಚನವಾದಂತ ಒಂದು ವಿಚಾರನ್ನ ತೋರಿಸ್ಬೇಕು ಅಂತ ಇದ್ದೀನಿ. ನೋಡಿ ನೀವು ಈ ಬುಡ ನೋಡಿದ್ರೆ, ನೋಡಿ ನನ್ನ ಕೈಗಿಂತ ಅಗಲ ಇದೆ. ಇದು ಯಾರಾದ್ರೂ ಈ ಕೆಳಗಡೆ ಹತ್ರದಿಂದ ನೋಡಿದ್ರೆ ಇದು ಯಾವ್ದೋ ತೆಂಗಿನ ಮರ ಅಂತಾರೆ, ಬಟ್ ಇದು ತೆಂಗಿನ ಮರ ಅಲ್ಲ, ಇದು ಅಡಕೆ ಮರ. ಬನ್ನಿ ಈಗ ಈ ತೋಟದ ಓನರ್ ಹತ್ರ ಹೋಗೋಣ, ಅವರು ಇದ್ರ ಬಗ್ಗೆ ಈ ತಳಿ ಬಗ್ಗೆ ತುಂಬಾ ವಿಶೇಷವಾಗಿ ಹೇಳ್ತಾರೆ. ನಾವು ಬರೀ ತಳಿ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಈ ವಿಡಿಯೋದಲ್ಲಿ, ಇನ್ ಮಿಕ್ಕಿದ್ನ ಮುಂದಕ್ಕೆ ಮಾತಾಡೋಣ. ಎಸ್ ಸರ್, ನನ್ನ ಹೆಸರು ಶ್ರೀನಿಧಿ ಅಂತ. ನಮ್ಮ ಊರು ಇರಕ್ಸಂದ್ರ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ತಂದೆಗೆ ಈ ಅಡಿಕೆ ಮಾಡೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ಜಾಸ್ತಿ. ಸೊ ಹಾಗಾಗಿ ಅವರು ಸುಮಾರು ಕಡೆ ಎಲ್ಲ ಹುಡುಕಿ ತಳಿ ತಗೊಂಬಂದು ಹಾಕಿದ್ದಾರೆ. ಇದು ನಾನು ತಗೊಂಬಂದು ಹಾಕಿರೋ ತಳಿ ಅಲ್ಲ, ನಮ್ಮ ತಂದೆನೇ ಹುಡುಕಿ ತಂದು ಹಾಕಿರೋ ತಳಿ. ಗಿಡಗಳನ್ನ ನೋಡ್ಬೋದು ಯಾವ ಸೈಜ್ ಇದೆ ಅಂತ. ಪ್ರತಿಯೊಂದು ಅಡಿಕೆ ಮರನೂ ನಮಗೆ ಇದೇ ಸೈಜಲ್ಲಿ ಬಂದಿದೆ. ಇದು ಅಷ್ಟೇ, ಇದೊಂದು ಸ್ವಲ್ಪ ಸೈಜ್ ಸಣ್ಣದಿದ್ರು ಕೂಡ, ಬಟ್ ನಮಗೆ ಒಂಬಳೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಒಂಬಳೆ ಹೊಡೆದಿದೆ ಅಂತ. ಮತ್ತೆ ಇದು ನೋಡಿ, ಇದು ತುಂಬಾ ಚಿಕ್ಕದು ಸುಸಿ, ಇದು ನನ್ನ ಕೈಗೆ ಇಟ್ಕೊತಿದ್ದು ಒಂಬಳೆ, ಎಷ್ಟು ಚೆನ್ನಾಗಿ ಒಂಬಳೆ ಹೊಡೆದಿದೆ ಅಂತ. ಮತ್ತೆ ಇಲ್ಲೆಲ್ಲ ನಿಮ್ಗೆ ಕಾಯ ಆಗ್ತಿರೋದು ನೋಡ್ಬೋದು ಸರ್. ಇದು ಒಂಬಳೆ ಏನಿದೆ, ಇದು ಬಾಗ್ಬೇಕು, ಭೂಮಿ ನೋಡ್ಬೇಕು, ಅವಾಗ ವೆಯ್ಟ್ ಚೆನ್ನಾಗಿ ಬರುತ್ತೆ ಕಾಯಲ್ಲಿ ಅಂತ ಹೇಳಿ ಕಾನ್ಸೆಪ್ಟ್ ಇದು. ಸುಮ್ಮನೆ ಯಾವುದೋ ಒಂದು ಅಡಕೆ ಸುಸಿನ ತಗೊಂಬಂದು ಹಾಕೋದ್ರಿಂದ ಸಮಸ್ಯೆಗಳಾಗುತ್ತೆ. ಯಾಕೆಂದ್ರೆ ಸುಮಾರು ವರ್ಷ ನೀವು ಅದನ್ನ ಬೆಳೆಸಿದಾದ್ಮೇಲೆ ಯಾವತ್ತೋ ಒಂದಿನ ಅದು ಸರಿಯಾಗಿ ಫಲ ಕೊಡ್ತಿಲ್ಲ ಅಂದ್ರೆ ನೀವು ಅದನ್ನ ಕಡದಾಕಕ್ಕೆ ಬೇಜಾರು, ಸುಮಾರು ಸಮಸ್ಯೆಗಳಾಗ್ಬಿಡತ್ತೆ ಅವಾಗ. ಸೊ ಅದಕ್ಕೆ ನೀವು ಈ ತರ ಚಿಕ್ಕ ಚಿಕ್ಕ ಕರೆಕ್ಟಾಗಿ ನೋಡ್ಕೊಂಡು ಬಂದು ಕರೆಕ್ಟ್ ಆಗಿರುವಂತ ಒಂದು ತಳಿನ ತಗೊಂಬಂದು ಹಾಕಿದ್ರೆ ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲೇ ನಿಮಗೆ ಒಂಬಳೆ ಬರುತ್ತೆ ಸರ್. ಇದೊಂದು 3.5 ವರ್ಷದ 4 ವರ್ಷದ ಪ್ರಾಯದ ಗಿಡ ಇದು. ನಮ್ದು ಇಲ್ಲಿರುವಂತ ಎಲ್ಲಾ ಗಿಡಗಳನ್ನು 4 ವರ್ಷದಷ್ಟೊತ್ತಿಗೆಲ್ಲ ಒಂಬಳೆ ಹೊಡೆಯಕ್ಕೆ ಸ್ಟಾರ್ಟ್ ಆಗ್ತದೆ. ಒಂಬಳೆ ಹೊಡೆದು ಕೆಲವು ಮರಗಳೆಲ್ಲ ಒಂದು ಇಲ್ಲಿರುವಂತದ್ ಮ್ಯಾಕ್ಸಿಮಮ್ ಅಂದ್ರೆ 5.75 ರಿಂದ 6 ವರ್ಷ ಸರ್. ಹೌದು, ಇಲ್ಲೇ ಇದು ಕಾಣ್ತಾ ಇದೆ ನೋಡಿ, ಒಂಬಳೆ ಇದು ನನ್ನ ಕೈಗೆ ಎಟಕೋ ಹೈಟ್ ಅಲ್ಲೇ ಇದೆ. ಹೌದು, ಇಲ್ಲೂ ಇದೆ ನೋಡಿ, ಇಲ್ಲೂ ಒಂದು ಒಂಬಳೆ ಹೌದು ಬಿದ್ದಿರೋದ್ ಕಾಣ್ತಾ ಇದೆ. ಹೌದು ಹೌದು ಸರ್. ಸೊ ಇದು ಸುಮಾರು ಎಷ್ಟು ಪ್ರಾಯ ಸರ್ ಇಲ್ಲಿನ? 5.75 ರಿಂದ 6 ವರ್ಷ. 6 ವರ್ಷ ಅಷ್ಟೇ ಅಷ್ಟೇ. ಈ ಗಿಡ ಮಾತ್ರ ಚಿಕ್ಕದು ಯಾಕೆ ಸರ್? ಸರ್ ಅದು ಇದೇನಾಗುತ್ತೆ ಅಂದ್ರೆ, ಇಲ್ಲೆಲ್ಲ ಕೆಲವೊಬ್ರು ಈ ಎಮ್ಮೆ ಕುರಿ ಮೇಕೆ ಇವೆಲ್ಲ ಬಿಡ್ತಾರೆ ಸರ್, ಸಣ್ಣ ಸಣ್ಣ ಸೊಸಿಗಳನ್ನೆಲ್ಲ ಕಡಿಸ್ಬಿಡ್ತಾರೆ. ಅದಾದ್ಮೇಲೆ ನಾವು ಮತ್ತೆ ತಗೊಂಬಂದು ಹಾಕಿರೋಂತ ಸೊಸಿಗಳು, ಇನ್ ಕೆಲವು ಇಡಬೇಕಾದ್ರೆ ಏನೋ ಸಮಸ್ಯೆಗಳಾಗಿ ಹೋಗಿರುತ್ತೆ. ಈ ಗೆಪ್ಪೆ ಸಮೇತ ತಗೊಂಬರ್ತಾರೆ. ನಮ್ ತಂದೆ ಪ್ಯಾಕೆಟ್ ಸೊಸಿ ಹಾಕಲ್ಲ ಸರ್. ಹಾಕಲ್ಲ. ಹಾ, ಮಣ್ಣಿಂದ ಏನು ಗೆಪ್ಪೆ ತಗೊಂಬರ್ತಾರೆ, ಆ ಬುಡದ್ದು ತೆಗ್ದಿರ್ತಾರೆ, ಅದನ್ನ ಸೊಸಿನ ಮಾತ್ರ ನಮ್ ತಂದೆ. ಅಂದ್ರೆ ನೀವು ತೆಂಗಿಂದ ಹೆಂಗೆ ಮಾಡ್ತೀವಿ ಮಾಡ್ತೀವಿ ಅದೇ ಅಡಿಕೆನ ಅದೇ ತರನೇ ಮಾಡ್ತಾರೆ. ನೀವು ಯಾವ್ದು ಪ್ಯಾಕೆಟ್ ಪ್ಯಾಕೆಟಿಂದ ಒಂದು ಸೊಸಿನ ನಾವು ಹಾಕಿಲ್ಲ. ಹಾಕಲ್ಲ. ಬಟ್ ನೀವು ಹೇಗೆ ಸರ್, ನೀವು ಸೆಲೆಕ್ಷನ್ ಹೇಗ್ ಮಾಡ್ತೀರಾ ಅಂದ್ರೆ, ನೀವು ಬೀಜ ತಗೊಂಬಂದಿ ನಿಮ್ಮ ಹತ್ರನೇ ನಾಟಿ ಮಾಡ್ಕೊಂಡು ನೀವು ಅದನ್ನ ಸೊಸಿ ಮಾಡದ, ಅಥವಾ ಬೇರೆ ಕಡೆ ಎಲ್ಲರೂ ರೆಡಿ ಆಗಿರೋ ಸೊಸಿ ತರದ ಗೆಪ್ಪೆ ಸಮೇತ? ಸರ್ ನಮ್ದು ಎರಡೂ ಇದೆ ಸರ್. ನಮಗೆ ಗೊತ್ತಿರೋ ತೋಟದಲ್ಲಿ ಚೆನ್ನಾಗಿರುವಂತ ಮರದ್ದು ಗೋಟ್ನ ತಗೊಂಡ್ ಬಂದು ನಾವು ಒಟ್ಲು ಬಿಟ್ಟು ಮಾಡ್ತೀವಿ. ಇನ್ನ ಕೆಲವು ತಗೊಂಡ್ ಗೊತ್ತಿರೋರ್ದೇನೆ ಅಡಿಕೆ ಸೊಸಿನ ತಗೊಂಡ್ ಬಂದು ಕೂಡ ಹಾಕಿದೀವಿ. ಓಕೆ. ಇಲ್ಲಿ ನಮ್ಮ ಊರಿಗೆ ಬಂದ್ರೆ ಕೆಲವ್ರಿಗೆ ಕೆಲವ್ರ ಹತ್ರ ಇದೆ ಸರ್, ಒಳ್ಳೊಳ್ಳೆ ಸೊಸಿಗಳಿವೆ ನೋಡಿ. ಅದು ಒಂಬಳೆದು ಕವರ್. ಹಾ ಹೌದು, ಸಕ್ಕದಾಗಿದೆ ಇದ್ರದ ಅನ್ಸುತ್ತೆ. ಸ್ವಲ್ಪ ಸಂಜೆ ಆಯ್ತು, ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ, ಬಟ್ ಇಲ್ಲ ಸಕ್ಕಾಬಿಡ ಸಕದ ಬಂದಿದೆ ಸರ್ ಒಂಬಳೆ ಅಂತ. ಇಲ್ಲೂ ನೋಡಿ ಸರ್, ಇದು ಎಷ್ಟು ಚಿಕ್ಕ ಸೊಸಿಗಳು ಎಷ್ಟು ಚೆನ್ನಾಗಿ ಒಂಬಳೆ ಹೊಡೆದಿದೆ. ಹೌದು, ಇದ್ರದ್ ಬುಡ ನೋಡಿ ಎಷ್ಟು ದಪ್ಪ ಇದೆ ಅಂತ. ತುಂಬಾ ಸಣ್ಣ ಬುಡ, ಕೆಳಗಡೆ ಸಿಕ್ಕಾಬಿಡ ದಪ್ಪ ಇದೆ. ಮತ್ತೆ ನಾವು ಇದನ್ನ ಬೆಳೆಸಬೇಕಾದ್ರೂ ಅಷ್ಟೇ ಕಿರಿಗೆಣ್ಣಿಗೆ ಬಿದ್ದಿದೆ ನೋಡಿ. ಹೌದು, ಜಾಸ್ತಿ ದೊಡ್ಡ ದೊಡ್ಡದಾಗಿಲ್ಲ ಗೆಣ್ಣು. ಹೌದು, ಅಡಿಕೆ ಮರ ಜಾಸ್ತಿ ಹೈಟ್ ಹೋಗ್ಬಿಟ್ರೆ ಅದಕ್ಕೆ ಲೈಫ್ ಕಮ್ಮಿ ಆಗ್ಬಿಡತ್ತೆ. ಹೌದು, ಚಿಕ್ಕದಾಗೆ ಇರಬೇಕು. ಸೊ ಆತರ ಚಿಕ್ಕದಾಗೆ ನೋಡಿ, ಅದು ಅಷ್ಟೇ ಎಷ್ಟು ಕೈಗೆ ಇಟ್ಕತ್ತೆ ಅದು ಒಂಬಳೆ. ಇಲ್ಲಿರುವಂತ ಎಲ್ಲಾ ಸೊಸಿಗಳನ್ನು ನಮ್ಮವೆಲ್ಲ ಹಾಗೇನೆ.
ಸೊ ನೀವ್ ಹೇಳದೇನಂದ್ರ ಸುಮ್ನೆ ಯಾವ್ದೋ ಕೈಗ್ ಸಿಕ್ಕಿದ ಅಡಕೆ ಸಸಿ ಹಾಕದ್ ಬದ್ಲು ಒಳ್ಳೆಯ ತಳಿ ನೋಡ್ಕೊಂಡು ತಳಿ ನೋಡಿ ಹಾಕಿ, ಇಲ್ಲ ಅಂದ್ರೆ ನೋಡಿ ನಿಮ್ ತೋಟ ಇಲ್ಲಿ ಪಕ್ಕದಲ್ಲಿ ಇರೋರ್ ತರ ಆಗತ್ತೆ, ಗೊತ್ತಿಲ್ಲ ಇವ್ರನ್ನ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾರೆ. ಇನ್ನ ಏನೇನೋ ಆಗಿ ಸಮಸ್ಯೆ ಆಗಿ ಅವರು ಮತ್ತೆ ತಳಿ ಆಯ್ಕೆನೂ ಹಾಗೆ ಇದೆ ಅವ್ರದ್ದು, ಎಲ್ಲಾ ತರದ ಸಮಸ್ಯೆಗಳಾಗಿ ಅವ್ರದ್ದು ಬಿಟ್ಬಿಟ್ಟಿದ್ದಾರೆ, ಹಿಂಗಾಗಿದೆ ಸರ್. ಮೇಂಟೈನ್ ಮಾಡ್ಬೇಕು ಸರ್, ಮತ್ತೆ ತಗೊಂಬಂದು ಹಾಕೋದ್ರಿಂದ ಹಿಡಿದು ಎಲ್ಲಾದನ್ನು ಮೇಂಟೈನ್ ಮಾಡೋದು ಕೂಡ ಮ್ಯಾಟರ್ ಆಗುತ್ತೆ. ಮತ್ತೆ ಸಸಿ ಆಯ್ಕೆ ಮಾಡೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಕೆಲವೊಂದೊಂದು ಜಾತಿ ತಗೊಂಬಂದು ಹಾಕಿದ್ರೆ ನೀವೊಂದು ಅದ ನೀರ್ ಕೊಡ್ಬೇಡಿ, ಆದ್ರೂ ಕಾಯಿ ಚೆನ್ನಾಗಿ ಬಿಡುತ್ತೆ. ಗೊಬ್ಬರ ಹಾಕ್ಬೇಡಿ, ಆದ್ರೂ ಕಾಯಿ ಬಿಡುತ್ತೆ. ಅದು ತಳಿ ಆಯ್ಕೆ ಇದೆಯಲ್ಲ, ಅದು ಅತಿ ಮುಖ್ಯವಾದಂತ ವಿಷಯ. ಎದ್ಗೆಣ್ಣಲ್ಲಿ ಮಾಡ್ತಾರೆ ಸರ್, ಗೆಣ್ಣು ಎದ್ದು ಸ್ವಲ್ಪ ಜಾಸ್ತಿ ಬಂದಿರತ್ತೆ, ಅಂತ ಗೆಣ್ಣಿಂದ್ರಲ್ಲಿ ಮಾಡ್ತಾರೆ. ಮತ್ತೆ ಈಶಾನ್ಯ ಮೂಲೆಯಲ್ಲಿ ಇರುವಂತ ಸಸಿಗಳಲ್ಲಿ ಬೀಜ ಮಾಡ್ತಾರೆ ಮಾಡ್ತಾರೆ. ಅಂತದನ್ನ ನೋಡಿ ಆಯ್ಕೆ ಮಾಡಿ ತಗೊಂಬಂದ್ ಹಾಕ್ಬೇಕು. ಇಲ್ಲ ರೈತರು ಅವರೇ ಮಾಡ್ಕೋತೀವಿ ಅಂದ್ರೆ ಕಾದ್ರೂ ಚಿಂತೆ ಇಲ್ಲ, ತಾಳ್ಮೆಯಿಂದ ತಗೊಂಬಂದ್ ಹಾಕ್ತಿವಿ ಅನ್ನೋಂಥವ್ರು ಯಾರು ಇದ್ರೆ ಅವರು ತೋಟಕ್ಕೆ ಹೋಗಿ ಗೋಡ್ ತಗೊಂಡು ಹಾಕೋದು ಒಳ್ಳೇದು, ಹಾಕೋದು ಉತ್ತಮ. ನಮ್ದು ಇದಾಗಿ ಈ ತರ ಒಳ್ಳೆ ಇಳುವರಿ ಬರುತ್ತೆ. ನಮ್ದು ಇವಾಗ ಒಂದು ಹೊಸ ತೋಟ ಇದೆ, ಅಂದ್ರೆ ಹೊಸ ತೋಟ ಅಂದ್ರೆ ನಾವು ತಗೊಂಡಿರುವಂತ ತೋಟ ಅದು ಹೊಸದಾಗೆ. ಅದ್ರಲ್ಲಿರುವಂತ ಮರಗಳು ತುಂಬಾ ಹಳೆ ಮರಗಳು, ಒಂದು 35-38 ವರ್ಷದ ಪ್ರಾಯದ ಮರಗಳು ಅದು ಹಾಗೆ ಇದೆ. ಓಕೆ, ಸೊ ಈ ತರ ಮಾಡೋದ್ರಿಂದ ಒಳ್ಳೆ ತಳಿ ಆಯ್ಕೆಯಿಂದ, ಸೊ ನಿಮ್ ಪ್ರಕಾರ ಈ ಮೈನ್ ಇಂಪಾರ್ಟೆಂಟ್ ಬಂದಿದ್ ತಳಿ. ಹೌದು ಹೌದು, ಅದು ಯಾವಾಗ ಸರಿ ಇಲ್ಲ ಅಂದ್ರು ಸೊ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡುತ್ತೆ ರೈತರಿಗೆ. ಹೌದು, ಸೊ ನೋಡಿ ಎಷ್ಟು ಸಣ್ಣ ಗಿಡದಲ್ಲಿ ಸರ್ ನೀವು ನಿಂತ್ಕೊಳ್ಳಿ, ನೋಡೋಣ ನಿಮ್ಗೆ ಎಷ್ಟೈದ್ ಬರುತ್ತೆ ಇದು ಅಂತ. ನಿಮ್ಮ ಸೊಂಟಕ್ಕಿಂತ ಇನ್ ಸ್ವಲ್ಪ ಮೇಲೆ ಒಂಬಳೆ ಹೊಡೆದಿದೆ. ಹೌದು ಹೌದು ಹೌದು, ಗಿಡನು ಅಷ್ಟೇ ಸರ್, ತುಂಬಾ ಹಚ್ಚ ಹಸಿರು. ಇಲ್ಲಿ ಒಳಗಡೆ ನೋಡಿ ಈ ಕಡೆನೂ ಕಾಣಿಸ್ತಾ ಇದೆ. ಹೌದು, ಇಲ್ಲೆಲ್ಲ ಒಂಬಳೆನೇ ಇರೋದಿದ್ದು. ಹೌದು, ಆ ಕಡೆ ಒಂದು ಒಂಬಳೆ ಇದೆ. ಹೌದು ಹೌದು, ಗಿಡದ ಸೈಜ್ ನೋಡಿದ್ರಲ್ಲ ಸರ್, ಇನ್ನೊಂದು ಅದೊಂದು ಬಾಗಿ ಇರ್ಬೇಕು ಅಂತ ಸರ್. ಅದು ಇಲ್ಲಿದೆ. ಇದು ಸಕ್ಕದಾಗಿದೆ ಅಲ್ಲ ಸರ್, ಸೈಜ್ ನೋಡಿ ಸೈಜ್ ಸರ್. ನಿಮ್ ಕೈ ಹಿಡಿ ಎರಡು ನೋಡೋಣ ಎಷ್ಟಾಗ್ಲ ಇದೆ. ಅಯ್ಯೋ ಸರ್, ಇದು ನಿಜ ಅಲ್ಲ, ಯಾರು ಇದು ಅಡಕೆ ಗಿಡ ಅನ್ನಲ್ಲ ಸರ್ ಇದು. ಹೌದು ಸರ್, ಬುಡ ನೋಡಿದ್ರೆ. ಹೌದು ನಿಜಾಲು ಸರ್, ದೃಷ್ಟಿಗೆ ಇಷ್ಟಿ ನಮ್ ಕಡೆಯಿಂದಾನೆ ಆಗ್ಬಿಡ, ದಯವಿಟ್ಟು ಇದು ಗಿಡಕ್ಕೊಂದು ದೃಷ್ಟಿ ತೆಗೀರಿ. ದೃಷ್ಟಿ ತೆಗಿಯೋಣ ಸರ್, ತೆಗಿಯೋಣ ಒಂದು ಇದನ್ನೇ ಹಾಕ್ಬಿಡೋಣ ಗೇಟ್. ಹೌದು, ದೃಷ್ಟಿಗೊಂಬೆನ ಗೊಂಬೆ ಸರ್. ತುಂಬಾನೇ ಖುಷಿ ಆಯ್ತು ಈ ಒಂದ್ ಸಣ್ಣ ಇನ್ಫಾರ್ಮೇಶನ್. ಆಕ್ಚುಲಿ ನಾನು ಆದಷ್ಟು ಸ್ವಲ್ಪ ಅಡಕೆ ಬಗ್ಗೆ ಮಾತಾಡೋದು ಕಮ್ಮಿನೇ. ಓಕೆ, ಸೊ ಅದರಿಂದಾಗಿ ಇನ್ ಡಿಟೇಲ್ ಆಗಿ ಮಾಡ್ತಾ ಇಲ್ಲ. ಬಟ್ ಇದೊಂದು ನೀವ್ ಹೇಳಿದ್ರಲ್ಲ, ಇದು ತಳಿದೊಂದು ಯಾಕೋ ನನ್ಗೂ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸ್ತು. ಸೊ ಅದರಿಂದಾಗಿ ನಮ್ಮ ಎಲ್ಲಾ ರೈತ ಮಿತ್ರರಿಗೂ ಇದೊಂದು ಕಿವಿ ಮಾತು ಆಗ್ಲಿ ಅಂತ. ಸೊ ಇದೊಂದ್ ತಳಿದೊಂದು ಹೇಳಿದಕ್ಕೆ ತುಂಬಾನೇ ಧನ್ಯವಾದಗಳು ಶ್ರೀನಿಧಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಬೀಜ ತಳಿ ಆಯ್ಕೆ ಮಾಡಿದ್ರೆ ನೋಡಿ ಫಲ ಹೇಗಿರುತ್ತೆ ಅಂತ. ಸುಮಾರು 4 ಅಡಿ ಎತ್ತರದಲ್ಲೇ ಹೊಂಬಾಳೆ ಹೊಡೆದಿದೆ. ಗಿಡದ ಪ್ರಾಯ 3-3.5 ವರ್ಷ ಅಂದಾಜು. ಹೌದು ನೋಡಿ, ಇದೇ ಒಳ್ಳೆಯ ತಳಿ ಆಯ್ಕೆಯ ಮಹತ್ವ.